ಕಸ ವಿಲೇವಾರಿ ಜಟಾಪಟಿ ಜೋರಾಗಿದೆ. ನಗರಸಭೆ ಆಯುಕ್ತೆ ಹಾಗೂ ಸದಸ್ಯರ ನಡುವೆ ಫೈಟ್ ಶುರುವಾಗಿರುವಂತದ್ದು. ಇಂದು ಕೂಡ ನಗರಸಭೆ ಸದಸ್ಯರಿಂದಲೇ ಕಸ ವಿಲೇವಾರಿ ಮಾಡಲಾಯಿತು. ಎರಡನೇ ದಿನವೂ ಮುಂದುವರೆದ ಸದಸ್ಯರ ಹೈಡ್ರಾಮಾ. ಕೋಲಾರ ನಗರದ ಹಲವೆಡೆ ಇಂದು ಕಸ ವಿಲೇವಾರಿ ಮಾಡಲಾಯಿತು. ಜಿಲ್ಲಾಡಳಿತ ಹಾಗೂ ನಗರಸಭೆ ಅಧಿಕಾರಿಗಳ ಮನವಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ನಗರಸಭೆ ಸದಸ್ಯರಿಂದಲೇ ಕಸ ವಿಲೇವಾರಿ ಕಾರ್ಯ ನಡೆಯಿತು. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಆಯಾ ನಗರಸಭೆ ಸದಸ್ಯರ ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಕಾರ್ಯ ನಡೆಯಿತು. ಇನ್ನು ನಿನ್ನೆ ಶಾಹಿಂದ್ ಶಾ ನಗರದಿಂದ ಪ್ರಾರಂಭಿಸಿರುವ ನಗರಸಭೆ ಸದಸ್ಯರು ಇನ್ನು ತಾವೇ ಕಸವನ್ನ ಬಾಚಿ ಟ್ರ್ಯಾಕ್ಟರ್ಗೆ ತುಂಬುತ್ತಾ ಇದ್ದಾರೆ. ಸದಸ್ಯರು ಸೆಗ್ರಿಗೇಷನ್ ಮಾಡಿ ಕಸ ನೀಡುವಂತೆ ಮನವಿಯನ್ನ ಮಾಡಿದ್ರು ಆಯುಕ್ತೆ ಸುಮಾ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.